बेले कोडबेको साकु नम्मनेले ऊट आगबहुदल्ल गोपाल इवरन्न करेदुकोंडु होगि कंठपूर्ति मृष्टान्न भोजन हाच्चु नडेयिरि देवस्थान हत्र बंद्रे तिड़ीते ಹಾಗಂದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೆ ಬಂದು ತೊಳೆಯುವ ಮಗನೆ ಅಂತ ಹೇಳಿಟ್ಟೇನು. ಹೌದು ಸ್ವಾಮಿ, ಹೌದು. ಹಾಗೆ ಅಲ್ಲಕ್ಕು ಬಗಳ್ತಾನೆ ನಿಜನ. ಸತ್ಯ ಹೇಳಿ ಇದ್ರೆ ಇನ್ನೂ ಹೇಳ್ತೀನಿ ಬೇಕಾಗತ್ತೆ. ಕೃಷ್ಣ 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 ಕಾಣಿಕಾ ಗುರುಗಳೇ, ಅಯ್ಯ ಈ ಮಹಾನುಭಾವರಿಗೆ ಯಾರು ಶಿಕ್ಷೆ ಮಾಡ್ತಿದ್ರು? ಇವನು ಸತ್ಯವಂತ ಮಹಾಭಕ್ತ, ಯಾವ ವಿಧಿಗೂ ಅಪರಾಧ ಮಾಡಿಲ್ಲರ, ಖಂಡಿತ ಅಪರಾಧ ಮಾಡಿಲ್ಲ. ಕದ್ದ ವಸ್ತು ಸಮೇತ ಕಣ್ಣನ್ನ ಕೈ ಸೇರಿ ಹೇಳ್ತಿದ್ದೀವಿ. ನಾನು ಕಳ್ಳಲ್ಲ ಸ್ವಾಮಿ, ನಾನು ಕಳ್ಳಲ್ಲ, ನಾನು ನಿರಪರಾಧಿ. ಅದಕ್ಕೆ ಶ್ರೀಕೃಷ್ಣನೇ ಸಾಕ್ಷಿ. ಹಾಗಾದ್ರೆ ಕರಿ, ಕೃಷ್ಣನೇ ಬಂದು ಇವನು ಕದಿಲಿಲ್ಲ ಅಂತ ಸಾಕ್ಷಿಯಾಗಿ ಬಿಡಿಸ್ಕೊಂಡು ಹೋಗಲ್ಲ. ಮುಂದ್ಗಡೆ ನಿಂತು ಕೂಗಿದ್ದಿದ್ರೆ ಆಗ ಬಂದಲ್ಲ, ಹಾಗೆ ಬರ್ತಿದ್ನೋ ಏನು? ಪಾಪ, ದೇವಸ್ಥಾನದ ಹಿಂದೆ ಕಟ್ಟಿ ಹೀಗ್ ಬಡಿತಿದ್ರೆ ಹೆಂಗ್ ಬರ್ತಾನ ದೇವ್ರು? ಬಂದ್ರೆ ಹಿಂದ ಮುಂದಾಗ ಬರ್ಬೇಕಷ್ಟೇ. ಏನು ನೋಡ್ತೀನಿ ಹಾಕಿರಿ. ಕೃಷ್ಣ, ನಿನ್ನ ಮಹಿಮೆಯನ್ನರಿಯದ ಈ ಅಜ್ಞಾನಿಗಳ ಜ್ಞಾನದ ಬಾಗಿಲನ್ನು ತೆರೆದು ಉದ್ಧಾರ ಮಾಡು ತಂದೆ, ಉದ್ಧಾರ ಮಾಡು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀ.